ಹಾಯ್ ಫ್ರೆಂಡ್ಸ್, ನಾನಿಮ್ಮ ಮಂಗಳಶ್ರೀ. ಇವತ್ತು ಲಕ್ಷ್ಮೀ ಪೂಜೆ ಅಥವಾ ಗಣೇಶ ಪೂಜೆಯಲ್ಲಿ ಬ್ಯಾಕ್ಗ್ರೌಂಡ್ನ ಮಾವಿನ ಎಲೆಯಿಂದ ಹೇಗೆ ಅಲಂಕಾರ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಕೂಡ ಇದು. ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ. ತೆಂಗಿನಕಾಯಿ ಕಳಶದ ಅಲಂಕಾರ ಮತ್ತು ಲಕ್ಷ್ಮೀ ಮುಖವಾಡದ ಅಲಂಕಾರ ವಿಡಿಯೋ ಯಾರಾದರೂ ನೋಡಿಲ್ಲ ಎಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಅಲಂಕಾರಕ್ಕಾಗಿ ಬೇಕಾಗುವ ಸಾಮಗ್ರಿಗಳು: ಮಾವಿನ ಎಲೆ, ಕತ್ತರಿ, ರಟ್, ಸ್ಟೇಪ್ಲರ್, ಬಟನ್ ರೋಸ್, ಡಬಲ್ ಸೈಡ್ ಟೇಪ್, ಸೇವಂತಿಗೆ ಹೂವು. ಎಲ್ಲ ವಸ್ತುಗಳನ್ನ ನಾನು ಒಂದು ಪ್ಲೇಟಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ರಟ್ಟನ್ನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಮಾವಿನ ಎಲೆನ ನಾನಿಲ್ಲಿ ಒಂದೇ ಸೈಜಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಮಾವಿನ ಎಲೆ ಒಂದೇ ಸೈಜಲ್ಲಿದ್ದರೆ ಫ್ಲವರು ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ, ಎಲ್ಲ ಮಾವಿನ ಎಲೆನ ತೊಟ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನ ಎಲೆನ ನಾವು ಈ ಥರ ಇಟ್ಕೊಂಡು ಮೇಲ್ಭಾಗದಿಂದ ಒಳಭಾಗಕ್ಕೆ ನಾವು ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ಇದು ನಾನು ಫೋಲ್ಡಿಂಗ್ ತೋರಿಸಿದ್ದೀನಲ್ವ, ಅದೇ ಥರ ಫೋಲ್ಡ್ ಮಾಡಿ ಮಾವಿನ ಎಲೆಯ ತುದಿಗೆ ಸ್ಟೇಪ್ಲರ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಲೆನ ಫೋಲ್ಡ್ ಮಾಡೋ ಮೆಥಡ್ ತುಂಬ ಈಸಿ ಆಗಿದೆ, ಅದಕ್ಕೋಸ್ಕರ ಬೇಗ ಅರ್ಥ ಆಗುತ್ತೆ. 10 to 12 ಎಲೆನ ನಾನು ಈ ಥರ ಸ್ಟೇಪ್ಲರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಸರ್ಕಲ್ ಮಾಡಿ ಇಟ್ಕೊಂಡಿರೋ ರಟ್ಟಿಗೆ ಒಂದೊಂದಾಗಿ ಸ್ಟೇಪ್ಲರ್ ಮಾಡ್ಕೋತಾ ಹೋಗಬೇಕು. ನೀವು ಸರ್ಕಲ್ಲು ಎಷ್ಟು ದೊಡ್ಡದಾಗಿ ಮಾಡಿರ್ತೀರಾ, ಎಷ್ಟು ಚಿಕ್ಕದಾಗಿ ಮಾಡಿರ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಎಲೆ ಯೂಸ್ ಆಗುತ್ತೆ ಅಂತೇಳಿ. ನಾನು ತೊಗೊಂಡಿರೋ ಸರ್ಕಲ್ಗೆ 10 to 11 ಎಲೆ ಮಾತ್ರ ಬಳಸಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಒಂದರ ಎಲೆ ಪಕ್ಕದಲ್ಲೊಂದು ನೀಟಾಗಿ ಒಂದೊಂದೇ ಜೋಡಿಸ್ಕೋತಾ ಸ್ಟೇಪ್ಲರ್ ಮಾಡ್ಕೋತಾ ಹೋಗಬೇಕು. ಸ್ವಲ್ಪನೂ ಗ್ಯಾಪ್ ಕೊಟ್ಟರೆ ಅದು ಕಂಪ್ಲೀಟ್ ಆಗಲ್ಲ ಫ್ಲವರು. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಒಂದರ ಪಕ್ಕದಲ್ಲೊಂದು ನಾನು ಜೋಡಿಸ್ಕೋತಾ ಸ್ಟೇಪ್ಲರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲೇ ಬೇಕೋ ಆ ಶೇಪಲ್ಲಿ ಕೂಡ ನೀವು ಮಾಡ್ಕೋಬೋದು. ರೆಕ್ಟ್ಯಾಂಗಲಲ್ಲಿ ಮಾಡ್ಕೋಬೋದು, ಸ್ಟಾರ್ ಶೇಪಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ರೌಂಡ್ ಮಾತ್ರ ಇಲ್ಲಿ ತೋರಿಸಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಈ ಥರ ಡಬಲ್ ಸೈಡ್ ಟೇಪ್ ಇರುತ್ತಲ್ವ, ಈ ಡಬಲ್ ಸೈಡ್ ಟೇಪನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದರ ಪಕ್ಕದಲ್ಲೊಂದು ನಾವು ಸ್ಟಿಕ್ ಮಾಡ್ಕೋತಾ ಹೋಗಬೇಕು. ಎಲೆ ಮೇಲೆ ಒಂದು ಸೈಡ್ ಟೇಪನ್ನು ಮಾತ್ರ ತೆಗೆದು ನಾವು ಸ್ಟಿಕ್ ಮಾಡಬೇಕು, ಮೇಲಿರೋ ಟೇಪನ್ನ ಸ್ಟಿಕ್ಕರ್ನ ತೆಗಿಬಾರ್ದು. ನೆಕ್ಸ್ಟ್ ನೋಡಿ, ಈ ಥರ ಎಲ್ಲ ಸ್ಟಿಕ್ ಮಾಡಿದ್ಮೇಲೆ ಇವಾಗ ನಾನು ಮೇಲ್ಗಡೆ ಸ್ಟಿಕ್ಕರ್ನ ಪೇಪರ್ನ ತೆಗಿತಾ ಇದ್ದೀನಿ. ಒಂದೊಂದಾಗಿ ಎಲ್ಲ ಸ್ಟಿಕ್ಕರ್ ಪೇಪರ್ನ ತೆಗೆದಿದ್ದಾಗಿದೆ. ಇವಾಗ ಈ ಥರ ಬಟನ್ ರೋಸ್ ಇರುತ್ತಲ್ವ, ಈ ಬಟನ್ ರೋಸ್ನ ತೊಟ್ಟನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಹೂವಿನ ತೊಟ್ಟು ಹಾಗೆ ಇತ್ತಂದರೆ ಅದು ನೀಟಾಗಿ ಸ್ಟಿಕ್ ಆಗಲ್ಲ, ಅದಕ್ಕೋಸ್ಕರ ತೊಟ್ಟನ್ನು ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಕ್ಕರ್ ಮೇಲೆ ಒಂದೊಂದಾಗಿ ನೀಟಾಗಿ ಅಂಟಿಸ್ಕೋತಾ ಹೋಗಬೇಕು. ನೀವು ಒಂದು ಸ್ವಲ್ಪ ಕ್ರಾಸ್ ಅಂಟಿಸ್ಬಿಟ್ರು ಅದು ಪೆಟಲ್ ಅಂಟ್ಕೊಂಬಿಟ್ಟಿರುತ್ತೆ, ಬಿಡಿಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಮೊದಲೇ ನೋಡಿಕೊಂಡು ನೀಟಾಗಿ ಸ್ಟಿಕ್ ಮಾಡ್ಕೋತಾ ಹೋದರೆ ಏನೂ ಪ್ರಾಬ್ಲಮ್ ಇರಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ಫ್ಲವರು ರೆಡಿಯಾಗಿದೆ. ಮಧ್ಯಕ್ಕೆ ಒಂದು ಸ್ಟಿಕ್ಕರ್ ಸ್ಟಿಕ್ ಮಾಡಿ ಸೇವಂತಿಗೆ ಹೂವಿನ ತೊಟ್ಟನ್ನು ಕಟ್ ಮಾಡಿ ಅದನ್ನು ಕೂಡ ಸ್ಟಿಕ್ ಮಾಡ್ಕೋಬೇಕು. ನಿಮಗೆ ಯಾವ ಫ್ಲವರ್ ಬೇಕೋ ಅದು ಕೂಡ ನೀವು ಸ್ಟಿಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಪೂಜೆಯ ಅಲಂಕಾರಕ್ಕಾಗಿ ಮಾಡಿದ ಮಾವಿನ ಎಲೆಯ ಹೂ ನಿಮಗೆ ಇಷ್ಟವಾಗಿದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.